ಬೆಳಗ್ಗೆ ಭಾರತ ತಂಡದಲ್ಲಿ ದೊಡ್ಡ ಬದಲಾವಣೆ ಇವತ್ತಿನ ಹೈ ವೋಲ್ಟೇಜ್ ಪಂದ್ಯ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ನಮ್ಮ ಟೀಮ್ ಇಂಡಿಯಾ ತಂಡದ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಮ್ಮ ತಂಡದ ಬಲಿಷ್ಠ ಆಟಗಾರರು ಈ ಒಂದು ಪ್ಲೇಯಿಂಗ್ 11 ನಲ್ಲಿ ಇದ್ದಾರೆ ಅಂತಾನೆ ಹೇಳಬಹುದು ಹಾಗೇನೇ ಎರಡು ಪ್ರಮುಖ ಬದಲಾವಣೆ ಆಗುವ ಸಾಧ್ಯತೆಗಳು ತುಂಬಾ ಹೆಚ್ಚಾಗಿದೆ ಬಾಂಗ್ಲಾದೇಶ ತಂಡ ವೀಕ್ ಆಗಿರೋದ್ರಿಂದ ನಮ್ಮ ಟೀಮ್ ಇಂಡಿಯಾದ ಪ್ಲೇಯಿಂಗ್ 11 ಹೇಗಿರಲಿದೆ ಅಂತ ನಾನು ನೋಡೋದಾದರೆ ರೋಹಿತ್ ಶರ್ಮಾ ಗಿಲ್ ಎಂದಿನಂತೆ ಓಪನಿಂಗ್ ಮಾಡ್ತಾರೆ ನಂಬರ್ 3 ವಿರಾಟ್ ಕೊಹ್ಲಿ ಬರ್ತಾರೆ ನಂಬರ್ 4 ಶ್ರೇಯಸ್ ಅಯ್ಯರ್ ಬರ್ತಾರೆ ನಂಬರ್ 5 ಕೆಎಲ್ ರಾಹುಲ್ ಬರ್ತಾರೆ ನಂಬರ್ 6 ಹಾರ್ದಿಕ್ ಪಾಂಡ್ಯ ಬರ್ತಾರೆ ನಂಬರ್ 7 ರವೀಂದ್ರ ಜಡೇಜಾ ಬರ್ತಾರೆ ನಂಬರ್ 8 ಶಾದ್ರುಲ್ ಠಾಕೂರ್ ಅಥವಾ ರವಿಚಂದ್ರನ್ ಅಶ್ವಿನ್ ಅಥವಾ ಮೊಹಮ್ಮದ್ ಶಮಿ ಬರ್ತಾರೆ ಅಂತಲೇ ಹೇಳ್ಬೋದು ಕುಲ್ದೀಪ್ ಯಾದವ್ ಬರ್ತಾರೆ ಜಸ್ಪ್ರೀತ್ ಬುಮ್ರಾ ಬರ್ತಾರೆ ಮೊಹಮ್ಮದ್ ಸಿರಾಜ್ ಬರ್ತಾರೆ ಇನ್ನೊಂದು ಬದಲಾವಣೆ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಶ್ರೇಯಸ್ ಅಯ್ಯರ್ ಅವರ ಜಾಗದಲ್ಲಿ ಸೂರ್ಯಕುಮಾರ್ ಯಾದವ್ನು ಕೂಡ ಟ್ರೈ ಮಾಡಬಹುದು ಬಾಂಗ್ಲಾದೇಶ್ ವಿರುದ್ಧ ಆಗಿರೋದ್ರಿಂದ ನಮ್ಮ ಟೀಮ್ ಇಂಡಿಯಾ ಇದೀಗ ಬಲಿಷ್ಠ ತಂಡವಾಗಿ ಮಾರ್ಪಾಡಾಗಿದೆ ಲಾಸ್ಟ್ ಪ್ಲೇಯಿಂಗ್ 11ಗೂ ಈ ಒಂದು ಪ್ಲೇಯಿಂಗ್ 11 ಕೆಲವು ಬದಲಾವಣೆಗಳು ಆಗೇ ಆಗುತ್ತೆ ಅಂತ ಹೇಳ್ಬೋದು ಬೆಳ್ಳಂ ಬೆಳಗ್ಗೆ ಬಂದಿರೋ ರಿಪೋರ್ಟ್ಸ್ ಇಂದ ಮೊಹಮ್ಮದ್ ಶಮಿ ಮತ್ತು ಸೂರ್ಯ ಅವರು ತಂಡಕ್ಕೆ ಎಂಟ್ರಿ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಅಂತ ಹೇಳ್ಬೋದು ಬೆಂಚ್ ಸ್ಟ್ರೆಂತ್ನ ಟೆಸ್ಟ್ ಮಾಡ್ತಾರೆ ಟೀಮ್ ಇಂಡಿಯಾ ಅಂತ ಸುದ್ದಿ ಕೇಳಿ ಬರ್ತಿದೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಕಮೆಂಟ್ ಕೂಡ ಇವಾಗಲೇ ಹಾಕ್ಬಿಡಿ